15 ದಿನಗಳ ಕಾಲ ಜೀವಂತ ಹಾವಿನ ರೀತಿಯಲ್ಲಿ ಒದ್ದಾಡುತ್ತಿದ್ದಂತೆ ಅಂತ ಹೇಳಿ ಫೇಸ್‌ಬುಕ್ ಅಲ್ಲಿ ಎಲ್ಲ ಬರ್ತಿದ್ದಾರೆ ಇದನ್ನೇನರ ದಾಟಿದ ಮನುಷ್ಯ ದಾಟಿದ ಮೇಲೆ ಬಂದಂತ ದಾರಿಯನ್ನು ಕೂಡ ಮರೆತು ಹೋಗ್ತಾನಂತೆ ಇದು ಶಿವನಾಗ ಮರದ ಬೇರು ಈ ಬೇರನ್ನು ಕಿತ್ತ ನಂತರ ಸುಮಾರು 15 ದಿನಗಳ ಕಾಲ ಈ ಬೇರು ಒಣಗುವ ವರೆಗೂ ಹಾವಿನ ಹಾಗೆ ಒದ್ದಾಡುತ್ತಿರುತ್ತದಂತೆ ನಾನು ಫೇಸ್‌ಬುಕ್ ನೋಡ್ತಾ ಇದ್ದೆ ಆ ನೋಡ್ತಾ ಇದ್ದಾಗ ಅದರಲ್ಲಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಗುವಂತ ಶಿವನಾಗ ಬೇರಂತೆ ಈ ಬೇರನ್ನ ಕಿತ್ತ ಮೇಲೂ ಕೂಡ 15 ದಿನಗಳ ಕಾಲ ಜೀವಂತ ಹಾವಿನ ರೀತಿಯಲ್ಲಿ ಒದ್ದಾಡುತ್ತಂತೆ ಈ ಬೇರನ್ನು ದಾಟಿದರೆ ನನಪಿನ ಶಕ್ತಿಯೇ ಅಳಿಸಿ ಹೋಗುತ್ತದಂತೆ ಇದನ್ನ ದಾಟ ಬೇರು ಅಂತಲೂ ಕೂಡ ಕರೀತಾರಂತೆ ಇದನ್ನೇನರ ದಾಟಿದ ಮನುಷ್ಯ ದಾಟಿದ ಮೇಲೆ ಬಂದಂತ ದಾರಿಯನ್ನು ಕೂಡ ಮರೆತು ಹೋಗ್ತಾನಂತೆ ಹೀಗೆ ಶಿವನಾಗ ಮರದ ಬೇರು ಎಂಬ ತಲೆಬರಹದ ಅಡಿಯಲ್ಲಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿತ್ತು ಹಲವರಿಗೆ ಬೇರಿನ ಕುರಿತು ಸ್ಪಷ್ಟನೆ ಸಿಕ್ಕಿದ್ದರು ಇನ್ನಷ್ಟು ಮಂದಿಗೆ ಈ ಬೇರಿನ ಕುರಿತು ನೂರಾರು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ಇದನ್ನ ತಿರುಕನ ಬಳ್ಳಿ ಅಂತಲೂ ಕೂಡ ಕರೀತಾರೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಇದನ್ನ ದಾಟಿ ಹೋದ್ರೆ ಅವನಿಗೆ ತಲೆ ತಿರುಕ ಬಂದು ಬಂದ ದಾರಿಯನ್ನ ಮರೆತು ಹೋಗ್ತಾನಂತೆ ಅದಕ್ಕೆ ತಲೆ ತಿರುಕನ ಬಳ್ಳಿ ಅಂತಲೂ ಕೂಡ ಕರೀತಾರಂತೆ ನಾನೊಬ್ಬ ಸೈನ್ಸ್ ಟೀಚರ್ ಮೊದಲಿಂದಲೂ ಬಯಾಲಜಿ ಟೀಚರ್ ಆದರೆ ಕಿತ್ತಂತ ಆ ಶಿವನಾಗದ ಬೇರು ನಿರ್ಜೀವವಾಗಿರತಕ್ಕಂತ ಬೇರು ಚಲಿಸಲಿಕ್ಕೆ ಸಾಧ್ಯನಾ ಅದು 15 ದಿನಗಳ ಕಾಲ ಮನುಷ್ಯ ಅಕಸ್ಮಾತ್ ದಾಟಿದ್ರೆ ಅವನ ತಲೆ ತಿರುಗುತ್ತಾ ಇದು ಜನ ತಿಳ್ಕೊಂಡಂಗೆ ಯಾವುದೇ ರೀತಿಯ ಬೇರಲ್ಲ ಮನುಷ್ಯನ ಮೈ ಮೇಲೆ ಅಥವಾ ಮೆದುಳಿನ ಮೇಲೆ ಎಫೆಕ್ಟ್ ಕೂಡ ಮಾಡಲ್ಲ 15 ದಿನಗಳ ಕಾಲ ಜೀವಂತವಾಗಿರಕ್ಕೂ ಸಾಧ್ಯ ಇಲ್ಲ ಹಾಗಾದ್ರೆ ಇದರ ಹಿನ್ನೆಲೆ ಏನು ಬೇಸಿಕಲಿ ಇದು ಬೇರು ಅಲ್ವೇ ಅಲ್ಲ ಮನುಷ್ಯನ ದೇಹ ಮತ್ತು ಮನುಷ್ಯನ ಮೆದುಳಿನ ಮೈ ಮೇಲೆ ದುಷ್ಪರಿಣಾಮ ಬೀರಲ್ಲ ಇನ್ನು ಜೀವಂತಿಕೆಯಾಗಿ ಒದ್ದಾಡುತ್ತೆ ಈ ಬೇರು ಅಂತಾರಲ್ಲ ಯಾವುದೇ ಕಾರಣದಿಂದ ಒದ್ದಾಡಲ್ಲ ಇದೊಂದು ನೆಮಟೋಡ್ ಜಾತಿಗೆ ಸೇರಿದ ಹುಳು ಕನಿಷ್ಠ 15 ರಿಂದ 20 ಸೆಂಟಿಮೀಟರ್ ಉದ್ದ ಇರುತ್ತೆ ಇದು ಎಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದ್ರೆ ಒಂದು ಕಡೆ ಸಿಹಿ ನೀರಿನಲ್ಲಿ ಬದುಕನ್ನ ಕಟ್ಟಿಕೊಳ್ಳುತ್ತೆ ಒಂದು ಹುಳು ಆದ್ರೆ ಇನ್ನೊಂದು ಉಪ್ಪು ನೀರಲ್ಲೂ ಕೂಡ ಬದುಕನ್ನ ಕಟ್ಟಿಕೊಳ್ಳುತ್ತೆ ಇದು ಹೆಚ್ಚಾಗಿ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ನಮಗೆ ಕಂಡುಬರುತ್ತೆ ನೀವು ನೋಡಬಹುದು ಮನೆಗಳ ಮೇಲೆ ಜಿಗಣಿ ಎಲ್ಲಿದೆ ಅಂತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ಕಂಡುಬರುತ್ತೆ ಇದನ್ನ ಹಾರ್ಸ್ ಹೇರ್ ವರ್ಮ್ ಅಂತ ಕರೀತಾರೆ ಇನ್ನು ಕೆಲವರು ಕುದುರೆಯ ಕುರ್ಚಿ ಅಂತಲೂ ಕೂಡ ಕರೀತಾರೆ ಈ ಹುಳುವಿನ ಮೂಲದ ಬಗ್ಗೆ ಇರುವ ದಂತಕಥೆಗಳಲ್ಲಿ ಈ ದಂತಕಥೆಯು ಒಂದು ಇದಕ್ಕೆ ಹಾರ್ಸ್ ಹೇರ್ ವರ್ಮ್ ಎಂಬ ಹೆಸರು ಬರುವ ಹಿನ್ನೆಲೆ ಕುದುರೆಯ ಕೂದಲಿನಿಂದ ಬಂದದ್ದು ಅಂತ ಹೇಳಲಾಗುತ್ತದೆ ಕುದುರೆಯ ಕೂದಲು ನೀರಿನಲ್ಲಿ ಬಿದ್ದು ಆ ಕೂದಲಿಗೆ ಜೀವ ಬಂದು ಅದು ಹಾರ್ಸ್ ಹೇರ್ ವರ್ಮ್ ಆಯಿತು ಎನ್ನಲಾಗುತ್ತದೆ ಈ ಹುಳುಗಳು ಮಾನಸಿಕವಾಗಿ ಮನುಷ್ಯನ ಮೈ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಅಂತ ಹೇಳಿದ್ದಾರೆ ಆ ತಪ್ಪು ಮನುಷ್ಯನ ಮೈ ಮೇಲೆ ಅಥವಾ ಮನಸ್ಸಿನ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮವನ್ನು ಬೀರಲ್ಲ ಇದು ನಿಜವಾಗಲು ದುಷ್ಪರಿಣಾಮವನ್ನು ಬೀರುತ್ತವೆ ಅನ್ನೋದಾದರೆ ಕೀಟಗಳಿಗೆ ಜಿರಳೆಗಳಿಗೆ ಮಾತ್ರ ಇದಕ್ಕೆ ಗಂಟು ಹುಳು ಎಂದು ಕೂಡ ಕರೆಯುತ್ತಾರೆ ಈ ಹುಳುಗಳು ಗುಂಪು ಗುಂಪಲ್ಲಿ ಇರುವುದರಿಂದ ಈ ಹುಳುಗಳ ಗಂಟನ್ನು ಬಿಚ್ಚುವುದು ಅತ್ಯಂತ ಕ್ಲಿಷ್ಟಕರ ವಿಚಾರ ಎಂದು ಕೂಡ ಹೇಳಲಾಗುತ್ತದೆ ಈ ಹುಳುವನ್ನ ಗಾರ್ಡಿಯನ್ ಹುಳು ಅಂತಲೂ ಕೂಡ ಕರೀತಾರೆ ಇನ್ನೊಂದು ದಂತಕಥೆಯ ಪ್ರಕಾರ ಇದಕ್ಕೆ ಗಾರ್ಡಿಯನ್ ವರ್ಮ್ ಎಂಬ ಹೆಸರಿತ್ತು ಎಂದು ಹೇಳಲಾಗುತ್ತದೆ ಗ್ರೀಕ್ ದಂತಕಥೆಯ ಪ್ರಕಾರ ಫ್ರಿಜಿಯಾದ ರಾಜ ಗಾರ್ಡಿಯಸ್ ಒಂದು ಸಂಕೀರ್ಣವಾದ ಗಂಟು ಕಟ್ಟಿದ್ದನು ಅದನ್ನು ಬಿಚ್ಚಿದ ಮೊದಲ ವ್ಯಕ್ತಿ ಏಷ್ಯಾದ ಭವಿಷ್ಯದ ಆಡಳಿತಗಾರ ಎಂದು ಹೇಳಲಾಗಿತ್ತು ಅಲೆಕ್ಸಾಂಡರ್ ದಿ ಗ್ರೇಟ್ ಗಂಟು ಬಿಚ್ಚಲು ಸಾಧ್ಯವಾಗದೆ ತನ್ನ ಕತ್ತಿಯಿಂದ ಗಂಟನ್ನು ಕತ್ತರಿಸಿದನು ಎಂದು ಕೂಡ ಹೇಳಲಾಗುತ್ತದೆ ಈ ಫೇಸ್‌ಬುಕ್ ಮತ್ತು ವಾಟ್ಸ್ಆಪ್ ಅಲ್ಲಿ ಬರ್ತಕ್ಕಂತ 90ರಷ್ಟು ಈ ಸುದ್ದಿಗಳು ಸುಳ್ಳು ಸುದ್ದಿ ಆಗಿರ್ತವೆ ಈಗ ನಾವು ಅನುಭವಿಸ್ತಾ ಇದೀವಲ್ಲ ಕೊರೋನಾ ಸಮಯ ಕೊರೋನಾ ಕಾಯಿಲೆದಿಂದ ಸಾಯುವರಿಗಿಂತ ಈ ತರದ ಫೇಕ್ ಸುದ್ದಿಗಳನ್ನು ನಂಬಿ ಹಾರ್ಟ್ ಅಟ್ಯಾಕ್ ಆಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತವರೇ ಜಾಸ್ತಿ ಆಗ್ತಾರೆ ದಯಮಾಡಿ ಇಂಥ ಫೇಕ್ ಸುದ್ದಿಗಳಿಗೆ ಮೋಸ ಹೋಗಬೇಡಿ ನಂಬಬೇಡಿ
ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಬಂದಿದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ನಂಬಿದರೆ ಅದರ ಮೂಲ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಮೂಲ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿದಾಗ ಮಾತ್ರ ನಾವು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಬಂದಿದ್ದೆಲ್ಲವನ್ನು ಕೂಡ ನಂಬೇಡಿ, ಅದರ ಪರಿಶೀಲನೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.